ಅನಾರೋಗ್ಯದಿಂದ ಬೆಂದು ಬೆಳಲಿ ಚಿಕಿತ್ಸೆಯ ವೆಚ್ಚವಾಗಿ ಮರುಗುವವರ ಪಾಲಿಗೆ ಸ್ಪಂದಿಸುವ ಮಾನವೀಯ ಸಂವೇದನೆಯ ಬೆಂಕಿಮಣಿ ಸಂತು ಅವರು ರವಿವಾರ ಮರವಂತೆ ಜಾತ್ರೆಯಲ್ಲಿ ತನ್ನ ಇಬ್ಬರು ಪುಟ್ಟ ಪುಟ್ಟ ಮಕ್ಕಳೊಂದಿಗೆ ವೇಷಧರಿಸಿ ಜನಸ್ತೋಮದ ಗಮನ ಸೆಳೆದರು. ಆಲೂರು ಗ್ರಾಮದ ಕೂಲಿ ಕಾರ್ಮಿಕ ಶಂಕರ್ ಅವರು ತೀವ್ರತರದ ಅನಾರೋಗ್ಯದಿಂದ ಬಳಲುತ್ತಿದ್ದು ಈಗಾಗಲೇ 5 ಲಕ್ಷ ಚಿಕಿತ್ಸೆಗೆ ವ್ಯಯಿಸಿದ್ದು ಇನ್ನು 7 ಲಕ್ಷಗಳ ತುರ್ತು ಅಗತ್ಯವಿರುವುದನ್ನು ಮನಗಂಡ ಸಂತು ಅವರು ಶಂಕರ್ ಅವರ ನೆರವಿಗೆ ವೇಷಧರಿಸಿ ಸಹೃದಯಗಳಿಂದ ಸಂಗ್ರಹವಾದ ಮೊತ್ತವನ್ನು ಶಂಕರ್ ಅವರಿಗೆ ನೀಡಿದ್ದಾರೆ. ಬೆಂಕಿಮಣಿ ಸಂತು ಅವರು ಇಂತಹ ಮಾನವೀಯ ಸೇವೆ ಮಾಡುವುದು ಇದೇ ಮೊದಲಲ್ಲ. ಈಗಾಗಲೇ ಹಲವಾರು ನೊಂದ ಕುಟುಂಬಗಳ ಕಣ್ಣೀರು ಒರೆಸಿದ್ದಾರೆ. ಇಡೀ ಜನಸ್ತೋಮದ ಗಮನ ಸೆಳೆಯುವ ಕಲ್ಪನೆಗೂ ಮೀರಿದ ವೇಷಗಳನ್ನು ಧರಿಸುತ್ತಾರೆ. ಈ ವೇಷಕ್ಕಾಗಿ ಅವರು ರಾತ್ರಿ 2 ಗಂಟೆಯಿಂದ ಕಟಪಾಡಿಯ ದಿನೇಶ್ ಅವರಲ್ಲಿ ಬಣ್ಣಕ್ಕೆ ಕುಳಿತಿದ್ದಾರೆ. ಇಡೀ ಮೈಗೆ ಬಣ್ಣ ಲೇಪಿಸುವ ಕಾರ್ಯ ಮುಗಿಯುವಾಗ ಬೆಳಿಗ್ಗೆ ಆಗುತ್ತದೆ. ಸಂತು ಅವರೊಂದಿಗೆ ಪುತ್ರ ಪುಟಾಣಿ ಚಿರಾಯು ಕೂಡ ತಂದೆಗೆ ಸಾಥ್ ನೀಡುತ್ತಿದ್ದು, ಈ ಬಾರಿ ಇನ್ನೋರ್ವ ಪುತ್ರ ಪುಟಾಣಿ 4.5 ವರ್ಷದ ಚಿರಂತ್ ಕೂಡ ಹಠ ಮಾಡಿ ವೇಷ ಮಾಡಿದ್ದಾನೆ. ಈ 2 ಮಕ್ಕಳು ಕೂಡ ಬೆಳಿಗ್ಗೆಯಿಂದ ಸಂಜೆಯ ತನಕ ನೊಂದ ಕುಟುಂಬಗಳ ಪರವಾಗಿ ಮಳೆಯನ್ನು ಲೆಕ್ಕಿಸದೆ ನಿರತರಾಗಿದ್ದು ವಿಶೇಷವಾಗಿತ್ತು.